ಅನ್ನೋ ಹೆಸರಿನ ಒಂದು ಮಿನಿ ಸಿಟಿ ಇತ್ತು. ಅಲ್ಲಿ ದೋಂಡು ಅನ್ನೋ ಒಬ್ಬ ರೈತ ಪೂರ್ವಿಕರ ಜಮೀನಿನಲ್ಲಿ ಒಂದು ಸಣ್ಣ ತುಂಡಲ್ಲಿ ಏಲಕ್ಕಿ ವ್ಯವಸಾಯ ಮಾಡ್ತಿದ್ದ. ದೋಂಡು ಜಮೀನ್ ಎದುರುಗಡೆನೆ ಒಂದು ದೊಡ್ಡ ಫರ್ಟಿಲೈಸರ್ ಫ್ಯಾಕ್ಟರಿ ಇತ್ತು. ಆ ಫ್ಯಾಕ್ಟರಿಯಿಂದ ಫರ್ಟಿಲೈಸರ್ನ ತುಂಬಾ ಕೆಟ್ಟ ವಾಸನೆ ಬರ್ತಿತ್ತು. ಒಂದು ದಿನ ದೋಂಡು ಏಲಕ್ಕಿ ಹೊಲದಲ್ಲಿ ಕೆಲಸ ಮಾಡ್ತಿದ್ದ. ಆವಾಗ ಆ ಫರ್ಟಿಲೈಸರ್ ಫ್ಯಾಕ್ಟರಿ ಮ್ಯಾನೇಜರ್ ದುಬೆ ಕೈಯಲ್ಲಿ ಕೆಲವೊಂದು ಪತ್ರಗಳನ್ನ ಹಿಡ್ಕೊಂಡು ಅಲ್ಲಿಗ್ ಬಂದ. ಅದನ್ನ ನೋಡಿ ದೋಂಡುಗೆ ಆಶ್ಚರ್ಯ ಆಯ್ತು. ವರೇ ದೋಂಡು, ಏಲಕ್ಕಿಯ ಸ್ಮೆಲ್ ಇಂದ ಮೂಗು ಕ್ಲಿಯರ್ ಆಗ್ಬಿಡ್ತು. ಫ್ಯಾಕ್ಟರಿಯ ಸ್ಮೆಲ್ ತಗೊಂಡು ಮೂಗೆಲ್ಲ ಹಾಳಾಗೋಗಿತ್ತು. ಏಲಕ್ಕಿಯ ಮಹತ್ವವೇ ಅಂತದ್ದು ಸರ್. ಸಿಟಿ ಪೂರ್ತಿ ಕೆಟ್ಟ ವಾಸನೆ ಇದೆ. ನಾನು ನನ್ನ ಏಲಕ್ಕಿ ತೋಟದಲ್ಲಿ ಚೆನ್ನಾಗಿ ಆರಾಮಾಗಿರ್ತೀನಿ. ಹೇಳಿ, ಈ ಬಡವನ ತೋಟ ಹುಡ್ಕೊಂಡು ಯಾಕೆ ಬಂದಿದ್ದೀರಾ? ಕ್ಷಮಿಸ್ಬಿಡು ದೋಡು, ನಾನು ಫ್ಯಾಕ್ಟರಿ ವಿಷಯವಾಗಿ ಬಂದಿದ್ದೀನಿ. ನಿನಗೆ ಶಾಕ್ ಆಗ್ಬೋದು. ಯಾವ ತೋಟದಲ್ಲಿ ನೀನು ಏಲಕ್ಕಿಯ ಬೆಳೆ ಬೆಳೆದಿದ್ಯೋ ಆ ತೋಟನ ನಿಮ್ಮಪ್ಪ 10 ವರ್ಷದ ಹಿಂದೆ ಫ್ಯಾಕ್ಟರಿಗೆ ಮಾರ್ಬಿಟ್ಟಿದ್ದಾರೆ. ಅವಶ್ಯಕತೆ ಇರಲಿಲ್ಲ, ಅದಕ್ಕೆ ನಿನ್ನ ತಡೆದಿರಲಿಲ್ಲ. ಆದ್ರೆ ಈಗ ಅವಶ್ಯಕತೆ ಬಂದಿದೆ, ಹಾಗಾಗಿ ಈ ನೆಲನ ಫ್ಯಾಕ್ಟರಿಯವ್ರು ಕೇಳ್ತಿದ್ದಾರೆ. ಇಲ್ಲೋಡು ಪತ್ರ. ಆ ಪತ್ರಗಳನ್ನ ನೋಡಿ ದೋಂಡು ತುಂಬಾ ಆಶ್ಚರ್ಯಪಟ್ಟ. ಮ್ಯಾನೇಜರ್ ಸತ್ಯ ಹೇಳ್ತಿದ್ದ. ದೋಂಡು ತಂದೆ ಆ ಜಮೀನನ್ನ ಫ್ಯಾಕ್ಟರಿ ಹೆಸರಿಗೆ ಬರ್ಕೊಟ್ಟಿದ್ರು. ಮಾಲೀಕರೇ, ಈ ತರ ಮಾಡ್ಬೇಡಿ, ನಮ್ಮಪ್ಪನ ತಲೆ ಕೆಟ್ಟಿದೆ. ಎಲ್ಲ ಹೊಲನ ಮಾರ್ಬಿಟ್ರು, ಉಳ್ದಿರೋದು ಬರೀ ನಿಮ್ ಕಣ್ಮುಂದೆ ಇರೋದ್ ಮಾತ್ರ. ಈ ಹೊಲ ನನ್ನ ಹೃದಯದ ತುಂಡು, ಇದೇನಾದ್ರೂ ಹೋದ್ರೆ ನಾನು ಕೂಡ ಸತ್ತೋಗ್ತೀನಿ. ಕ್ಷಮಿಸ್ಬಿಡು ಗೆಳೆಯ, ಫ್ಯಾಕ್ಟರಿಯ ಕೆಲ್ಸದ ಮೇಲಿಂದ ರಷ್ಯಾಯಿಂದ ಕೆಲವು ಇಂಜಿನಿಯರ್ಗಳು ಬರ್ತಿದ್ದಾರೆ. ಅವ್ರಿಗಾಗಿ ಇಲ್ಲಿ ಮನೆ ಕಟ್ತೀವಿ. ಹಾಗಾಗಿ 1 ತಿಂಗಳೊಳಗೆ ಇದನ್ನ ಖಾಲಿ ಮಾಡ್ಬಿಡು. ಫ್ಯಾಕ್ಟರಿಯಲ್ಲಿ ಕೆಲಸ ಸಿಗುತ್ತೆ, ಚಿಂತೆ ಮಾಡ್ಬೇಡ. ನಾನ್ ಬರ್ಲಾ. ಮ್ಯಾನೇಜರ್ ದುಬೆ ಅಲ್ಲಿಂದ ಹೊರಟೋದ. ಹೋಗ್ತಾ ಹೋಗ್ತಾ ದೋಂಡುನ ಅಳಿಸ್ಬಿಟ್ಟು ಹೋದ. ದೋಂಡು ನೆಲದ ಮೇಲೆ ಕೂತ್ಕೊಂಡು ನೆಲನ ಬಡಿತಾ ಬಡಿತಾ ಅಳೋಕ್ ಶುರು ಮಾಡ್ದ. ಇದನ್ನ ನಂದು ಅನ್ಕೊಂಡು ರಕ್ತನ ಬೆವರಾಗರಿಸ್ದೆ, ಹಗ್ಲು ರಾತ್ರಿ ಅಂತ ನೋಡ್ದೆ, ದುಡ್ದೆ. ಆದ್ರೆ ಈ ಹೊಲ ಫ್ಯಾಕ್ಟ್ರಿಗ್ ಸೇರಿದ್ದು. ಅಯ್ಯೋ ದೇವ್ರೇ, ನಾನೀಗ ಏನ್ ಮಾಡ್ಲಿ? ದೋಂಡು ತುಂಬಾ ಜೋರ್ ಜೋರಾಗಿ ಅಳ್ತಾ ಇದ್ದ. ಅವನ ಕಣ್ಣಿಂದ ನೀರ್ ತೊಟ್ಟಿಕ್ಕ ಶುರುವಾಯ್ತು. ದೋಂಡುನ ಎಲ್ಲಾ ಕಣ್ಣೀರನ್ನ ಭೂಮಿ ಕುಡಿದು ಬಿಡತ್ತೆ. ಈಗ ದೋಂಡು ದುಃಖದಲ್ಲಿ ಆ ಜಮೀನ್ ಕೂಡ ಪಾಲ್ದಾರಾಯ್ತು. ಹತ್ತು ಹತ್ತು ದೋಂಡುಗೆ ಸುಸ್ತಾಗಿತ್ತು, ಅದೇ ಹೊಲದಲ್ಲಿ ಮಲ್ಕೊಂಡ್ಬಿಟ್ಟ. ಮಾರನೇ ದಿನ ಸೂರ್ಯ ಹುಟ್ಟಿತು. ಬಿಸಿಲು ಬಂದಾಗ ದೋಂಡುಗೆ ಎಚ್ಚರಾಯ್ತು. ಯಾವಾಗ ಅವನು ಕಣ್ಬಿಟ್ ನೋಡ್ತಾನೋ ಅವನ್ ಅಂದ್ಕೊಂಡ ಇದು ಕನಸು ಅಂತ. ಯಾಕಂದ್ರೆ ಅವನ್ ಮುಂದೆ ಒಂದು ವಿಶಾಲವಾದ ಏಲಕ್ಕಿ ನಿಂತಿತ್ತು. ದಪ್ಪಕ್ಕಿತ್ತು, ಉದ್ದಕ್ಕಿತ್ತು, ಮತ್ತೆ ಹಸ್ರಗಿತ್ತು. ದೋಂಡು ಏಲಕ್ಕಿನ ಮುಟ್ ನೋಡ್ತಿದ್ದ ಹಾಗೆ ಅವನಿಗೆ ಅರ್ಥ ಆಗೋಗತ್ತೆ, ಇದು ಕನ್ಸಲ್ಲ, ಸತ್ಯ ಅಂತ. ಅಯ್ಯೋ ದೇವ್ರೇ, ನಾನಿದೇನ್ ನೋಡ್ತಾ ಇದ್ದೀನಿ? ಇಷ್ಟು ದೊಡ್ಡ ಏಲಕ್ಕಿನ. ನಾನು 1 ವರ್ಷದಿಂದ ಏಲಕ್ಕಿನ ಬೆಳೀತಾ ಇದ್ದೀನಿ, ಆದ್ರೆ ಇಂಥ ಏಲಕ್ಕಿನ ನಾನು ಯಾವತ್ತು ನೋಡೇ ಇಲ್ಲ. ಅದು ಒಂದೇ ರಾತ್ರಿಯಲ್ಲಿ ಇಷ್ಟು ದೊಡ್ಡದಾಗಿದೆ. ಆವಾಗ್ಲೇ ದೋಂಡುಗೆ ಮ್ಯಾನೇಜರ್ ಹೇಳಿದ ಮಾತು ನೆನ್ಪಾಯ್ತು. ಮತ್ತವನು ಮತ್ತೆ ದುಃಖ ಪಡ್ತಿದ್ದ. ಏನ್ ಪ್ರಯೋಜನ ಇಷ್ಟು ದೊಡ್ಡ ಏಲಕ್ಕಿ ಬೆಳೆದ್ರು? ಈ ಏಲಕ್ಕಿ ಬೆಳೆಯೋ ಹೊಲ ಕೂಡ ಬೇರೆ ಅವ್ರದು. ನೋಡ್ತಾ ನೋಡ್ತಾ ಆ ವಿಶಾಲವಾದ ಏಲಕ್ಕಿಯ ಸುದ್ದಿ ಇಡೀ ಸಿಟಿಗೆ ಹರಡ್ಬಿಡ್ತು. ಆ ವಿಶಾಲವಾದ ಏಲಕ್ಕಿನ ನೋಡೋದಿಕ್ಕೆ ಜನಗಳ ಸಂತನೆ ಸೇರ್ತಿತ್ತು. ಫರ್ಟಿಲೈಸರ್ ಫ್ಯಾಕ್ಟರಿ ಮ್ಯಾನೇಜರ್ ದುಬೆ ಕೂಡ ಬಂದ್ರು. ಮತ್ತೆ ಏಲಕ್ಕಿನ ನೋಡ್ಬಿಟ್ಟು ಹೇಳ್ತಾರೆ, ಅಣ್ಣ ದೋಂಡು, ನೀನ್ ದೊಡ್ಡ ರೈತ, ಇಷ್ಟು ದೊಡ್ಡ ಏಲಕ್ಕಿನ ಬೆಳ್ದಿದ್ಯಾ. ಆದ್ರೆ ಏನ್ ಮಾಡೋದು, ಇನ್ ಮುಂದೆ ನೀನ್ ರೈತ ಆಗಿರೋದಿಲ್ಲ. ನೆನ್ಪಿದೆ ತಾನೆ, ಹೊಲನ ಖಾಲಿ ಮಾಡ್ಬೇಕು. ಇವತ್ತು ರಷ್ಯಾ ಇಂಜಿನಿಯರ್ಸ್ ನೋಡಕ್ ಬರ್ತಿದ್ದಾರೆ. 6 ತಿಂಗಳಲ್ಲಿ ಫ್ಯಾಮಿಲಿನ್ ಕರ್ಕೊಂಡ್ ಬರ್ತಿದ್ದಾರೆ, ಅಷ್ಟೊತ್ತಿಗೆ ಮನೆ ಕಟ್ಬೇಕು. ಮಧ್ಯಾಹ್ನ ಫ್ಯಾಕ್ಟರಿ ಮ್ಯಾನೇಜರ್ ದುಬೆ ರಷ್ಯನ್ ಇಂಜಿನಿಯರ್ಸ್ ನ ಫ್ಯಾಕ್ಟರಿ ಕರ್ಕೊಂಡ್ ಬರ್ತಾನೆ. ಆಗ ಫರ್ಟಿಲೈಸರ್ ವಾಸನೆಯಿಂದನೇ ಆ ಇಂಜಿನಿಯರ್ಗೆ ತಲೆ ಸುತ್ತು ಬರತ್ತೆ. ವಾಟ್ ಇಸ್ ದಿಸ್, ನನ್ನ ಇಲ್ಲಿಂದ ದೂರ ಕರ್ಕೊಂಡೋಗಿ ಬೇಗ. ದುಬೆಗೆ ಇಂಜಿನಿಯರ್ ಸಮಸ್ಯೆ ಅರ್ಥ ಆಯ್ತು. ಅವರನ್ನ ಆ ಏಲಕ್ಕಿ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ಸರ್, ನಿಮ್ಗೆ ಆ ಕೆಟ್ಟ ವಾಸನೆ ಬರೋದಿಲ್ಲ ಇಲ್ಲಿ, ನಿಮ್ಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೆ. ವಾಟ್ ಇಸ್ ದಿಸ್ ದುಬೈ, ಫ್ಯಾಕ್ಟರಿಯಲ್ಲಿ ಯಾಕೆ ಇಷ್ಟೊಂದು ಕ್ಯಾಟ ಸ್ಮೆಲ್ ಬರ್ತಿದೆ? ನಮ್ಮ ರಷ್ಯಾ ಫ್ಯಾಕ್ಟರಿಯಲ್ಲಿ ಈ ತರ ಇರೋದಿಲ್ಲ. ಅದಕ್ಕೋಸ್ಕರನೇ ಸರ್ ನಿಮ್ನ ಇಲ್ಲಿ ಕರೆಸಿರೋದು. ಬೈ ದ ವೇ, ಈ ಪೂರ್ತಿ ಫಾರ್ಮ್ ಅಲ್ಲಿ ನಿಮ್ಗೆ ಮನೆ ಕಟ್ಟಿಸ್ತಿದೀವಿ. ಇಲ್ಲಿರೋ ಇಲಾಚಿ ಗಿಲಾಚಿ ಎಲ್ಲ ಖಾಲಿ ಆಗ್ಬಿಡುತ್ತೆ. ಆಗ ಆ ಇಂಜಿನಿಯರ್ನ ಗಮನ
ವಿಶಾಲವಾದ ಏಲಕ್ಕಿ ಮೇಲೆ ಬೀಳುತ್ತೆ ಮತ್ತೆ ಅವರಿಗೆ ಆಶ್ಚರ್ಯ ಆಗುತ್ತೆ. ನಿಮ್ಗೆ ಹುಚ್ಚಿಡ್ದಿದ್ಯಾ ದುಬೈ, ನಿಮ್ಮ ಕಂಟ್ರಿಯಲ್ಲಿ ಗ್ರೇಟ್ ರೈತರು ಇದ್ದಾರೆ, ನೀವು ಹೊಲನ ನಾಶ ಮಾಡಿ ಫ್ಯಾಕ್ಟ್ರಿ ಕಟ್ತೀರಾ? ಬೈ ದ ವೇ, ಈ ಇಲಾಚಿ ಫ್ಯಾಕ್ಟ್ರಿನ ನೀವು ಹಾಳು ಮಾಡಬಾರ್ದು. ಮತ್ತೆ ನೀವ್ ಎಲ್ಲಿರ್ತೀರಾ ಸರ್? ಏಲಕ್ಕಿಯಲ್ಲಿ. ಇದನ್ನ ಕೇಳಿ ದುಬೈಗೆ ಆಶ್ಚರ್ಯ ಆಗತ್ತೆ. ಇಂಜಿನಿಯರ್ ಅವನಿಗೆ ಅರ್ಥ ಮಾಡಿಸ್ತಾನೆ, ನಾವು ಈ ಏಲಕ್ಕಿಯಲ್ಲೇ ಮನೆ ಮಾಡ್ತೀವಿ ಮತ್ತೆ ಅದ್ರೊಳಗೆ ವಾಸ ಮಾಡ್ತೀವಿ, ಆಗ ಫ್ಯಾಕ್ಟ್ರಿ ವಾಸನೆ ಕೂಡ ಬರೋದಿಲ್ಲ, ರೈತರಿಗೆ ತೊಂದರೆ ಕೂಡ ಆಗೋದಿಲ್ಲ. ಮತ್ತಿನ್ನೇನು? ದುಬೆ ಈ ವಿಷಯನ ದೋಂಡುಗ್ ಹೇಳ್ತಾನೆ. ದೋಂಡು ಖುಷಿಯಿಂದ ಕುಣಿಯೋಕ್ ಶುರು ಮಾಡ್ತಾನೆ. ಮ್ಯಾನೇಜರ್ ದುಬೆ ಫರ್ಟಿಲೈಸರ್ ಫ್ಯಾಕ್ಟ್ರಿಯ ಪ್ರಾಜೆಕ್ಟ್ ಅಪ್ರೂವ್ ಮಾಡಿಸ್ಕೊಂಡ, ಮತ್ತೆ ರಷ್ಯನ್ ಇಂಜಿನಿಯರ್ಸ್ ಗಳು ಸೇರ್ಕೊಂಡು 4 ದಿನ ಹಗಲು ರಾತ್ರಿ ಕೆಲಸ ಮಾಡಿ ವಿಶಾಲವಾದ ಏಲಕ್ಕಿನಲ್ಲಿ ಒಂದು ಸುಂದರವಾದ ಮನೆ ಕಟ್ಕೋತಾರೆ. ದೋಂಡು ಇಂಜಿನಿಯರ್ ನ ಭೇಟಿ ಮಾಡಿದಾಗ ಇಂಜಿನಿಯರ್ ಅವನಿಗೆ ಹೇಳ್ತಾರೆ, ದೋಂಡು ಯು ಆರ್ ಗ್ರೇಟ್, ಯು ಆರ್ ನೀವೆಲ್ಲ ತುಂಬಾ ಗ್ರೇಟ್ ಸರ್, ನೀವೆಲ್ಲ ನನ್ನ ಏಲಕ್ಕಿಯಲ್ಲಿ ಮನೆ ಮಾಡ್ಕೊಂಡ್ರಿ, ನೀವ್ ಅದ್ರಲ್ಲೇ ಇರೋದಕ್ಕೆ ಮುಂದಾದ್ರಿ, ಹಾಗಾಗಿ ಫ್ಯಾಕ್ಟ್ರಿ ಅವರು ನನ್ನ ಹೊಲನ ವಾಪಸ್ ಕೊಟ್ಬಿಟ್ರು, ನಾನು ವ್ಯವಸಾಯ ಮಾಡ್ಬೋದು ಇನ್ ಮುಂದೆ. ಹಾಗ ಹೇಳ್ಬಿಟ್ಟು ಭಾವುಕ ದೋಂಡು ಇನ್ನು ಭಾವುಕನಾಗಿ ತುಂಬಾ ಜೋರಾಗಳೋಕ್ ಶುರು ಮಾಡ್ದ. ಅದನ್ನ ನೋಡ್ದ ಇಂಜಿನಿಯರ್ ದೋಂಡುನ ಪ್ರೀತಿಯಿಂದ ತಬ್ಗೋತಾನೆ. ಖಡಕ್ಪುರ್ ಅನ್ನೋ ಒಂದು ಹಳ್ಳಿನಲ್ಲಿ ದೋಂಡು ಅನ್ನೋ ಒಬ್ಬ ಹಟವಾದಿ ಇದ್ದ. ಅವನು ಯಾರ ಮಾತನ್ನು ಕೇಳ್ತಾ ಇರ್ಲಿಲ್ಲ, ಯಾವಾಗ್ಲೂ ಅವನಿಗಿಷ್ಟ ಬಂದ ಹಾಗೆ ನಡ್ಕೋತಿದ್ದ, ಮತ್ತೆ ಸಿಕ್ ಹಾಕೋತಿದ್ದ. ಏನಪ್ಪ ದೋಂಡು, ಹೇಗಿದೆ ಹಸುವಿನ ಆರೋಗ್ಯ? ತಾತ, ಹಸು ಸತ್ತೋಯ್ತು. ಯಾಕೆ ಡಾಕ್ಟರ್ಗೆ ತೋರಿಸಿಲ್ವಾ ನೀವು? ಡಾಕ್ಟರ್ನ ಕರೆಸಿದ್ರೆ 200-300 ಖರ್ಚಾಗ್ಬಿಡುತ್ತೆ. ಅರೆ ಹುಚ್ಚ, ಈಗ 2 ಲಕ್ಷ ನಷ್ಟ ಆಗಿದೆಯಲ್ಲ, ಅದ್ರ ವಿಚಾರ ಏನು? ಕಂಜುಸ್ತನ ಮಾಡಿ ಈಗ ಕಳ್ಕೊಂಡ್ಬಿಟ್ರಲ್ಲ. ಬೇಸಿಗೆಗಾಲ ಶುರುವಾಗೋದ್ರಲ್ಲಿತ್ತು. ಆಗ ದೋಂಡು ಕಲಂಗಡಿ ಹಣ್ಣಿನ ವ್ಯವಸಾಯ ಮಾಡಬೇಕು ಅಂತಿದ್ದ. ಮಾರ್ಕೆಟ್ ಇಂದ ಬೀಜ ತಗೊಂಡ್ ಬಂದು ಆಮೇಲೆ ಅದನ್ನ ನೆಟ್ಟ. ಚೆನ್ನಾಗಿ ಗೊಬ್ಬರ ಎಲ್ಲ ಹಾಕಿ ಅದಕ್ಕೆ ಚಪ್ರ ಕಟ್ಟಿ ಬಿಟ್ಟ. ಮತ್ತೆ ಸ್ವಲ್ಪ ದಿನದ ನಂತರ ಹೊಲದಲ್ಲಿ ಕಲಂಗಡಿ ಹಣ್ಣಿನ ಬೀಜ ಮೊಳಕೆ ಹೊಡಿತು. ಹಾಗೆ ಕೆಲವು ತಿಂಗಳುಗಳು ಕಳೆದು ಹೋದ್ವು. ದೋಂಡು ಹೊಲಕ್ ಬಂದು ಅವನ್ ನೋಡ್ತಾನೆ, ಒಂದು ಬಳ್ಳಿನಲ್ಲೂ ಕೂಡ ಹಣ್ಣೇ ಬಿಟ್ಟಿರ್ಲಿಲ್ಲ. ಅದನ್ನ ನೋಡಿ ದೋಂಡುಗೆ ವಿಚಿತ್ರ ಅನ್ನಿಸ್ತು. ಬೀಜ ನಕಲಿ ಅನ್ಸುತ್ತೆ, ಒಂದೇ ಒಂದು ಹಣ್ಣು ಕೂಡ ಬಿಟ್ಟಿಲ್ಲ, ಈಗ ಎಲ್ಲಾ ಬಳ್ಳಿನ ಕಿತ್ತಾಕ್ಬೇಕಾಗುತ್ತೆ. ಹಾಗ ಹೇಳಿ ದೋಂಡು ಎಲ್ಲಾ ಬಳ್ಳಿಗಳನ್ನು ಕಿತ್ತು ಎಸೆಯೋದಕ್ ಶುರು ಮಾಡ್ದ. ಕೊನೆ ಒಂದೇ ಒಂದು ಬಳ್ಳಿ ಉಳ್ಕೊಂಡಿತ್ತು. ದೋಂಡು ಅದನ್ನು ಕೀಳೋದಕ್ಕೆ ಹೋದಾಗ ಅವನ ದೃಷ್ಟಿ ಆ ಬಳ್ಳಿನಲ್ಲಿ ಬಿಟ್ಟಿದ್ದ ಒಂದು ಚಿಕ್ಕ ಕಲಂಗಡಿ ಹಣ್ಣಿನ ಮೇಲೆ ಬಿತ್ತು. ಈ ಬಳ್ಳಿನ ಮಾತ್ರ ಬಿಡ್ತೀನಿ, ಹಣ್ಣು ದೊಡ್ಡದಾಗಿದ ತಕ್ಷಣ ತಿನ್ನೋದಕ್ ಸಿಗುತ್ತೆ. ಹಾಗ ಹೇಳ್ಕೊಂಡು ದೋಂಡು ವಾಪಸ್ ಮನೆಗ್ ಬಂದ. ಸ್ವಲ್ಪ ದಿನ ಕಳೆದು ಹೋಯ್ತು. ಆ ಬಳ್ಳಿನಲ್ಲಿ ಬಿಟ್ಟಿದ್ದ ಕಲಂಗಡಿ ಹಣ್ಣು ದೊಡ್ಡದಾಯ್ತು, ದಿನ ದಿನ ದೊಡ್ಡದಾಗ್ತಾ ಇತ್ತು. ಎಷ್ಟು ದೊಡ್ಡದಾಗ್ತಾ ಇತ್ತು ಅಂದ್ರೆ ದೊಡ್ಡದಾಗಿ ಆಗಿ ಒಂದು ಗುಡ್ಡದಷ್ಟು ದೊಡ್ಡದಾಗೋಯ್ತು. ದೋಂಡು ಹೊಲಕ್ ಬಂದ. ಅವನು ಆ ಕಲಂಗಡಿ ಹಣ್ಣನ್ನ ನೋಡಿ ಅವನಿಗೆ ತುಂಬಾ ಆಶ್ಚರ್ಯ ಆಯ್ತು. ಅವನ ಸಂತೋಷ ಆಕಾಶ ಮುಟ್ತಾ ಇತ್ತು. ಕಲ್ಲಂಗಡಿ ಹಣ್ಣಿನ ಮೇಲೆ ಹತ್ತಿ ದೋಂಡು ಕುಣಿಯೋಕ್ ಶುರು ಮಾಡ್ದ, ಮತ್ತೆ ಕೂಗ್ತಿದ್ದ. ದೋಂಡು ಧ್ವನಿನ ಕೇಳಿ ಇಡೀ ಹಳ್ಳಿ ಜನ ಅವನ ಹೊಲಕ್ ಬಂದ್ರು. ಆ ಕಲ್ಲಂಗಡಿ ಹಣ್ಣನ್ನ ನೋಡಿ ಆಶ್ಚರ್ಯ ಪಟ್ರು. ಇದು ಕಲ್ಲಂಗಡಿನಾ ಇಲ್ಲ ಬೆಟ್ಟನಾ? ಇಂತ ಕಲ್ಲಂಗಡಿ ಹಣ್ಣನ್ನ ನನ್ ಜೀವನದಲ್ಲಿ ಇದಕ್ ಮುಂಚೆ ನೋಡೇ ಇಲ್ಲ. ಮತ್ತಿನ್ನೇನು, ಅಕ್ಕಪಕ್ಕ ಇರೋ ಎಲ್ಲಾ ಹಳ್ಳಿಗಳಿಗೂ ಈ ಸುದ್ದಿ ಹರಡ್ಬಿಡ್ತು. ಮತ್ತೆ ಕೆಲವು ವ್ಯಾಪಾರಿಗಳು ಆ ಕಲ್ಲಂಗಡಿ ಹಣ್ಣನ್ನ ವ್ಯಾಪಾರ ಮಾಡೋಕ್ಕೋಸ್ಕರ ಡೋಂಡೋನ ಹೊಲಕ್ ಹೋದ್ರು. ಹರಾಜು ಎಲ್ಲಿವರೆಗೂ ತಲುಪ್ತು ಅಂದ್ರೆ ಕೊನೆಗೆ ಅದು 2 ಲಕ್ಷಕ್ಕೆ ಬಂದು ನಿಂತ್ಕೊಳ್ಳುತ್ತೆ. 2 ಲಕ್ಷ ಕೊಡ್ತೀನಿ, ಮಾರ್ತಿಯಾ? ನಿಮ್ಗೆ ಹುಚ್ಚಿಡ್ದಿದ್ಯಾ? ಸೈಜ್ ನೋಡಿದ್ರಾ? ಸೈಜ್ ಅಂತೂ ನನಗೆ ಗೊತ್ತಿದೆ, ಕಟ್ ಮಾಡಬೇಕಾಗುತ್ತೆ, ಮಾರಬೇಕಾಗುತ್ತೆ, ಮಾರಕ್ಕಾಗಿಲ್ಲ ಅಂದ್ರೆ ಸ್ಟೋರ್ ಮಾಡಬೇಕಾಗುತ್ತೆ, ನಮಗೂ ತುಂಬಾ ಖರ್ಚುಗಳಿದೆ, 2 ಲಕ್ಷಕ್ಕೆ ಡನ್ ಮಾಡು. ಆದ್ರೂ ಡೋಂಡು ಒಪ್ಕೊಳ್ಳಿಲ್ಲ. ವ್ಯಾಪಾರಿಗಳು ಅಲ್ಲಿಂದ ಹೊರಟೋದ್ರು.
ಒಂದಿನ ಡೋಂಡು ತನ್ನ ಸ್ನೇಹಿತನ ಕಲಂಗಡಿ ಹಣ್ಣಿನ ಅಂಗಡಿನಲ್ಲಿ ಚಿಂತೆನಲ್ಲಿ ಕೂತಿದ್ದ. ಅವನ ಸ್ನೇಹಿತ ಕಸ್ಟಮರ್ಗೆ ಕಲಂಗಡಿ ಹಣ್ಣನ್ನ ಮಾರ್ತಿದ್ದ. ಹೇ, ಒಳಗಡೆ ಕೆಂಪಗಿದೆ ತಾನೆ? ಅರೆ, ನನಗೇನು ಗೊತ್ತು, ನಾನೇನು ಒಳಗಡೆ ಹೋಗಿ ನೋಡಿದ್ದೀನ? ಅದನ್ನ ಕೇಳಿದ ಕೂಡಲೇ ಡೋಂಡು ತಲೆನಲ್ಲಿ ಒಂದು ವಿಚಿತ್ರವಾದ ಐಡಿಯಾ ಬಂತು. ಡೋಂಡು ತನ್ನ ಸ್ನೇಹಿತನ್ಗೆ ಹೇಳ್ತಾನೆ, ಜನ ಕಲ್ಲಂಗಡಿನ ಯಾಕೆ ತಿಂತಾರೆ? ಶಕೆನ ಹೋಗ್ಲಾಡ್ಸೋದಕ್ಕೆ. ಬೇವ್ರನ್ನ ಹೋಗ್ಲಾಡ್ಸೋದಕ್ಕೆ ಅದನ್ನ ತಿಂತಾರೆ ಅಂದ್ರೆ ನಾವು ಕಲ್ಲಂಗಡಿ ಒಳಗೆ ವಾಸ ಮಾಡ್ಬೋದು ತಾನೆ? ಮತ್ತಿನ್ನೇನು, ಡೋಂಡು ಅಲ್ಲಿಂದ ಓಡ್ದ, ಕೆಲಸಗಾರನ ಕರ್ಕೊಂಡು ತನ್ನ ಹೊಲಕ್ಕೋದ. ಕಲ್ಲಂಗಡಿಯಲ್ಲಿ ಮನೆ ಮಾಡ್ಬಿಡಿ, ಜನ ಅದನ್ನ ತಿನ್ನೋದಕ್ಕಲ್ಲ ವಾಸ ಮಾಡೋದಕ್ ಬರ್ತಾರೆ. ಕೆಲಸಗಾರರು ಕೆಲಸ ಶುರು ಮಾಡಿದ್ರು. ಹಗಲು ರಾತ್ರಿ ಕೆಲಸ ಮಾಡಿ ಮಾಡಿ ಒಂದು ತಿಂಗಳಾದ್ಮೇಲೆ ಕಲ್ಲಂಗಡಿ ಹಣ್ಣಿನ ಒಳಗಡೆ ನೂರಿನ್ನೂರು ರೂಮ್ಗಳು ರೆಡಿ ಆದ್ವು. ಮತ್ತಿನ್ನೇನು, ಈಗ ಡೋಂಡು ಪ್ರತಿ ಜಾಗದಲ್ಲೂ ಕಲ್ಲಂಗಡಿ ಹಣ್ಣಿನ ಮನೆಯ ಪಬ್ಲಿಸಿಟಿನ ಎಲ್ಲಾ ಕಡೆ ಶುರು ಮಾಡ್ದ. ಒಂದು ದಿನ ಡೋಂಡು ಕಲ್ಲಂಗಡಿ ಹಣ್ಣಿನ ಮನೆ ಮುಂದೆ ನಿಂತಿದ್ದ. ಆಗ ಅಲ್ಲಿಗೆ ಒಂದು ದೊಡ್ಡ ಕಾರ್ ಬಂದು ನಿಂತ್ಕೋತು. ಕಾರಿಂದ ಒಂದು ಕಪಲ್ ಇಳ್ದು ಡೋಂಡು ಹತ್ರ ಬರ್ತಾರೆ. ಡೋಂಡು, ನೀವೇನಾ? ಹೌದು, ಹೇಳಿ. ನಮ್ಗೆ ಇವಾಗ ತಾನೇ ಮದ್ವೆ ಆಗಿದೆ. ನಮ್ಮ ಹನಿಮೂನ್ನ ಕುಲುಮನಾಲಿನಲ್ಲ, ನಿಮ್ಮ ಕಲ್ಲಂಗಡಿ ಹಣ್ಣಿನ ಮನೆಯಲ್ಲಿ ಮಾಡ್ಬೇಕು ಅಂತ ಇದೀವಿ. ಒಂದಿನಕ್ಕೆ ಎಷ್ಟು ಚಾರ್ಜ್ ಆಗುತ್ತೆ? 2 ಲಕ್ಷ. ಮತ್ತಿನ್ನೇನು, ಆ ಕಪ್ಪಲ್ಲೂ 2 ಲಕ್ಷ ಕೊಟ್ರು. ಅವರಿಬ್ರು ಕಲ್ಲಂಗಡಿ ಹಣ್ಣಿನ ಮನೆ ಒಳಗಡೆ ತಮ್ಮ ಹನಿಮೂನನ್ನ ಮಾಡ್ಕೊಂಡ್ರು. ಮತ್ತೆ ಡೋಂಡು ಕಲ್ಲಂಗಡಿ ಹಣ್ಣಿನ ಮನೆ ಒಳಗಡೆ ಒಂದು ರೆಸ್ಟೋರೆಂಟ್ನ ಕೂಡ ತೆಗ್ದ. ಮತ್ತೆ ಅದರ ರೇಟು ಜಾಸ್ತಿ ಆಗ್ತಾ ಹೋಯ್ತು. ಮತ್ತೆ ದೊಡ್ಡ ದೊಡ್ಡ ಆಕ್ಟರ್ಸ್, ಕ್ರಿಕೆಟರ್ಸ್, ರಾಜಕೀಯದವರು ಮತ್ತೆ ಫಾರಿನರ್ಸ್ ಹನಿಮೂನ್ ಮಾಡ್ಕೊಳ್ಳೋದಿಕ್ಕೆ ಕಲ್ಲಂಗಡಿ ಹಣ್ಣಿನ ಮನೆಗೆ ಬರ್ತಾ ಇದ್ರು. ಮತ್ತೆ ಡೋಂಡು ಕರೋಡ್ಪತಿ ಆದ. ಒಂದು ದಿನ ಮ್ಯೂಸಿಯಂನ ಕೆಲವು ಜನಗಳು ಡೋಂಡು ಹತ್ರ ಬಂದು ಆಮೇಲೆ ಹೇಳ್ತಾರೆ, ನಾವು ಈ ಕಲ್ಲಂಗಡಿ ಮನೆನ ಮ್ಯೂಸಿಯಂ ಅಲ್ಲಿ ಇಡ್ತೀವಿ, ಹೇಳು ಎಷ್ಟು ಹಣ ಕೇಳ್ತೀಯ? ನನಗೆ ಮಾರೋ ಮನ್ಸಿಲ್ಲ. ಮಾರ್ಬಡು, ಹೇಗಿದ್ರು ಮಳೆಕಾಲದಲ್ಲಿ ಯಾರು ಇಲ್ಲಿ ಬರೋದಿಲ್ಲ, ಮತ್ತೆ ಇಲ್ಲೇ ಇದ್ದು ಅದು ಕೆಟ್ಟೋಗುತ್ತೆ. ನಾವು ಟೆಕ್ನಿಕ್ ಬಳಸಿ ಇದನ್ನ 100 ವರ್ಷಗಳ ಕಾಲ ಹಾಗೆ ಇಡ್ತೀವಿ. ಆದ್ರೂ ಡೋಂಡು ಒಪ್ಕೊಳ್ಳಿಲ್ಲ. ಏನಾಗ್ಬೇಕಾಗಿತ್ತೋ ಅದೇ ಆಯ್ತು. ಬೇಸಿಗೆಗಾಲ ಮುಗಿತಿದ್ದ ಹಾಗೆ ಮಳೆಗಾಲ ಶುರುವಾಯಿತು. ಮತ್ತೆ ಕಲ್ಲಂಗಡಿ ಹಣ್ಣಿನ ಮನೆಗೆ ಬೀಗ ಹಾಕ್ಬೇಕಾಗಿ ಬಂತು. ಈಗ ಕಲ್ಲಂಗಡಿ ಹಣ್ಣಿನ ಮನೆಗೆ ಯಾರೂ ಬರೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ತುಂಬಾ ಮಳೆ ಬೀಳ್ತಾ ಇದ್ದಿದ್ದ ಕಾರಣ ಡೋಂಡು ಕೂಡ 2 ತಿಂಗಳು ಮನೆಯಲ್ಲೇ ಇರ್ಬೇಕಾಗಿ ಬಂತು. ಮಳೆಗಾಲ ಯಾವಾಗ ನಿಲ್ತೋ ಡೋಂಡು ಹೊಲಕ್ಕೆ ಹೋದ. ಅಲ್ಲಿ ಹೋಗಿ ಅವನು ನೋಡಿದ್ರೆ ಕಲ್ಲಂಗಡಿ ಹಣ್ಣಿನ ಮನೆ ನೆಲದ ಮೇಲೆ ಬಿದ್ದು ಹೋಗಿತ್ತು. ಕೆಟ್ಟದಾದ ವಾಸನೆ ಕೂಡ ಬರ್ತಿತ್ತು. ಅದನ್ನ ನೋಡಿ ಡೋಂಡು ದುಃಖಿಸ್ಕೊಂಡು ಅಳ್ತಾ ಇದ್ದ. ಅರೆ ದೇವ್ರೇ, ಇದೇನಾಯ್ತು? ಅರೆ ದೇವ್ರೆ, ಇದೇನಾಗೋಯ್ತು? ನಾನಂತೂ ಬರ್ಬಾತ್ ಆಗ್ಬಿಟ್ನಲ್ಲ. ಮ್ಯೂಸಿಯಂ ಅವ್ರ ಮಾತ್ ಕೇಳಿದ್ರೆ ನನ್ಗೆ ದುಡ್ಡು ಸಿಕ್ತಿತ್ತು, ಹೆಸರು ಮಾಡ್ತಿದ್ದೆ. ಈಗ ಎಲ್ಲ ಹಾಳಾಗೋಯ್ತಲ್ಲ. ಡೋಂಡು ತುಂಬಾ ಜೋರಗಳಕ್ ಶುರು ಮಾಡ್ದ. ಈ ರೀತಿಯಾಗಿ ಡೋಂಡುನ ಹಠ ಅವನ್ ಹಾಳಾಗೋದಕ್ಕೆ ಕಾರಣ ಆಯ್ತು.